ओम नमो भगवते वासुदेवाय। श्रीमद्भागवत महापुराणद तृतीय स्कंधदल्लि एळनेय अध्याय मैत्रेय हागू विदुरर नडुविन संवाद मुंदुवरियुत्ते। शुक महामुनिगळु हेळ्तारे, परीक्षित राजने मैत्रेयर इंतह निरूपणेयन्नु केळि व्यासपुत्रनाद विदुरनु तन्न मधुरवाणियिंद अवरन्न संतोषपडिसुत्ता ಹೀಗೆ ವಿಜ್ಞಾಪಿಸಿಕೊಂಡನು। ವಿದುರ ಕೇಳ್ತಾನೆ ಮೈತ್ರೇಯರಿಗೆ, ಬ್ರಾಹ್ಮಣ ಶ್ರೇಷ್ಠರೇ, ಶ್ರೀ ಭಗವಂತನಾದರೂ ಕೇವಲ ಜ್ಞಾನಸ್ವರೂಪನು, ನಿರ್ವಿಕಾರನು ಮತ್ತು ಸತ್ವಾದಿ ತ್ರಿಗುಣರಹಿತನು। ಆತನಿಗೆ ಲೀಲಾರ್ಥವಾಗಿಯಾದರೂ ಗುಣಗಳೊಡನೆ ಕ್ರಿಯೆಗಳೊಡನೆ ಸಂಬಂಧ ಹೇಗೆ ಉಂಟಾಗುವುದು? ನಿರ್ವಿಕಾರ ಅವನು, ಸತ್ವಾದಿ ತ್ರಿಗುಣ ರಹಿತನು, ಅವನಿಗೆ ಹೇಗೆ ಈ ಕ್ರಿಯೆಗಳೊಡನೆ ಸಂಬಂಧ ಉಂಟಾಗುವುದು? ಬಾಲಕರಲ್ಲಾದರೂ ಕಾಮನೆ ಹಾಗೂ ಬೇರೆಯವರೊಡನೆ ಆಟ ಆಡಬೇಕು ಅಂತ ಆಸೆ ಇರುತ್ತೆ, ಇಚ್ಛೆ ಇರುತ್ತೆ ಎಲ್ಲರ ಜೊತೆ ಇರಬೇಕು ಅಂತ, ಆದ್ದರಿಂದ ಅವರು ಆಟ ಆಡೋಕ್ಕೆ ಪ್ರಯತ್ನ ಮಾಡ್ತಾರೆ। ಆದರೆ ಭಗವಂತನಾದರೂ ಸ್ವಯಂ ನಿತ್ಯ ತೃಪ್ತ, ಅವನು ಭಗವಂತ ಏನು ಆಸೆ, ನಿತ್ಯ ತೃಪ್ತ ಪೂರ್ಣ ಕಾಮ ಸದಾ ನಿರ್ಲಿಪ್ತನು। ಹೀಗಿರುವಾಗ ಅವನು ಕ್ರೀಡಿಸಲಿಕ್ಕಾಗಿಯೇ ಯಾಕೆ ಆತರ ಸಂಕಲ್ಪ ಮಾಡಿದ ಭಗವಂತ? ಭಗವಂತನು ತನ್ನ ತ್ರಿಗುಣಮಯಿ ಮಾಯೆಯಿಂದ ಜಗತ್ತನ್ನು ರಚಿಸಿದ್ದಾನೆ, ಆದ್ರಿಂದಲೇ ಇದನ್ನು ಪಾಲಿಸುತ್ತಿರುವನು, ಕೊನೆಗೆ ಅದರಿಂದಲೇ ಸಂಹಾರ ಮಾಡ್ತಾನೆ। ಭಗವಂತನ ಜ್ಞಾನಕ್ಕೆ ದೇಶ ಕಾಲ ಅವಸ್ಥೆಗಳಿಂದಾಗಲಿ, ತನ್ನಿಂದಾಗಲಿ ಬೇರೆ ನಿಮಿತ್ತದಿಂದಾಗಲಿ ಎಂದಿಗೂ ಲೋಪವಿಲ್ಲ। ಹಾಗಿರುವಾಗ ಅವನಿಗೆ ಮಾಯೆಯೊಡನೆ ಸಂಯೋಗವಾದರೂ ಹೇಗೆ ಉಂಟಾಯಿತು? ದೇಶತಃ ಕಾಲತೋ ಯೋಸಾವಸ್ಥಾತಃ ಸ್ವತೋನ್ಯತಃ, ಭಗವಂತನೊಬ್ಬನೇ ಸಮಸ್ತ ಕ್ಷೇತ್ರಗಳಲ್ಲಿಯೂ ಸಾಕ್ಷಿರೂಪದಿಂದ ಇರ್ತಾನೆ, ಮತ್ತೆ ಅವನಿಗೆ ದುರ್ಭಾಗ್ಯವಾಗಲಿ ಯಾವುದಾದರೂ ಕರ್ಮದಿಂದ ಉಂಟಾದ ಕ್ಲೇಶವಾಗಲಿ ಹೇಗೆ ಉಂಟಾಗಬಲ್ಲದು, ಅವನಿಗೆ ಹೇಗಾಗಬಲ್ಲದು? ಮಹಾತ್ಮರೇ, ಈ ಅಜ್ಞಾನ ಸಂಕಟದಲ್ಲಿ ಬಿದ್ದು ನನ್ನ ಮನಸ್ಸು ಖಿನ್ನವಾಗ್ತಾ ಇದೆ, ತಾವು ಕೃಪೆ ಮಾಡಿ ನನ್ನ ಮನಸ್ಸಿನ ಈ ಅಜ್ಞಾನ ಮೋಹವನ್ನು ನಿವಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ। ರಾಜನೇ, ತತ್ವ ಜಿಜ್ಞಾಸುವಾದ ವಿದುರನ ಈ ಪ್ರಶ್ನೆಯನ್ನು ಕೇಳಿ ಅಹಂಕಾರ ರಹಿತರಾದ ಶ್ರೀ ಮೈತ್ರೇಯರು ಭಗವಂತನನ್ನು ಸ್ಮರಿಸುತ್ತಾ ಮುಗುಳ್ನಕ್ಕೂ ಹೀಗೆ ಹೇಳ್ತಾರೆ। ಸ ಇತ್ತಂ ಚೋದಿತ ಕ್ಷತ್ರ ತತ್ವ ಜಿಜ್ಞಾಸು ನಾಮುನಿ ಪ್ರತ್ಯಾಹ ಭಗವಚ್ಚಿತ್ತ ಸ್ಮಯನ್ನಿವಗತ ಸ್ಮಯ। ಮೈತ್ರೇಯ ಉವಾಚ, ಮೈತ್ರೇಯರು ಹೇಳ್ತಾರೆ, ವಿದುರನೇ, ಎಲ್ಲರ ಸ್ವಾಮಿಯು ನಿತ್ಯಮುಕ್ತನೂ ಆದ ಪರಮಾತ್ಮನಿಗೆ ದೀನತೆ ಬಂಧನ ಉಂಟಾಗುವುದೆಂದರೆ ಅವಶ್ಯವಾಗಿ ಯುಕ್ತಿಗೆ ವಿರುದ್ಧವಾಗೇ ಇದೆ, ಹೌದು, ಆದರೆ ವಸ್ತುತಃ ಇದೇ ಭಗವಂತನ ಮಾಯೆಯಾಗಿದೆ, ಇದು ಭಗವಂತನ ಮಾಯೆ। ಸ್ವಪ್ನವನ್ನು ಕಾಣುವವನಿಗೆ ತನ್ನ ತಲೆಯೇ ಕತ್ತರಿಸಿದಂತೆ ಅನುಭವ ಉಂಟಾಗಬಹುದು, ಹೌದಲ್ವಾ? ಸ್ವಪ್ನದಲ್ಲಿ ಹೆಂಗೆಲ್ಲ ಅನುಭವ ಉಂಟಾಗಬಹುದು, ಆದರೆ ನಿಜವಾಗಿಯೂ ಏನೂ ಆಗಿಲ್ಲ, ಸ್ವಪ್ನದಲ್ಲಿ ಅಷ್ಟೇ ಕಾಣ್ತಾ ಇರ್ತೀವಿ, ಅಯ್ಯೋ ಎದ್ದಿಡಕ್ಕೆ ಆಗಲ್ಲ, ಅಯ್ಯೋ ಕಾಲು ಕಟ್ಟಾಗುತ್ತೆ, ಅಯ್ಯೋ ಬಿದ್ದೋಗ್ಬಿಟ್ಟೆ ಅಂತೆಲ್ಲ, ಆದರೆ ವಾಸ್ತವವಾಗಿ ಏನೂ ಆಗಿರಲ್ವಲ್ಲ, ನಿಜವಾಗಿ ಏನೂ ಆಗಿರಲ್ಲ, ಆದರೂ ಅಜ್ಞಾನದಿಂದ ಅವನು ಸತ್ಯವೆಂದೇ ತಿಳಿದು ಗಾಬರಿ ಪಡುವಂತೆ ಈ ಜೀವಿಗಳಿಗೆ ಬಂಧನಾದಿಗಳು ಯಾವುದೂ ಇಲ್ಲದಿದ್ದರೂ ಅಜ್ಞಾನ ವಶದಿಂದ ಹಾಗೆಯೇ ಇರುವಂತೆ ಕಂಡುಬರುತ್ತದೆ। ಈ ಬಂಧನವೇ ಮುಂತಾದ ತೋರಿಕೆಗಳು ಈಶ್ವರನಲ್ಲಿ ಏಕೆ ಆಗುವುದಿಲ್ಲ? ಅಂದರೆ ನೀರಿನಲ್ಲಿ ಬಿದ್ದ ಚಂದ್ರನ ಬಿಂಬವು ಅಲ್ಲಾಡಿದಂತೆ ಕಂಡುಬಂದರೂ ಆಕಾಶದಲ್ಲಿರುವ ಚಂದ್ರನಲ್ಲಿ ಕಂಪನವಿರುವುದಿಲ್ಲ, ಹಾಗೆಯೇ ದೇಹಾಭಿಮಾನಿ ಜೀವನಲ್ಲೇ ದೇಹಾದಿ ಮಿಥ್ಯಾಧರ್ಮಗಳ ತೋರಿಕೆ ಕಂಡುಬರುತ್ತದೆ, ಪರಮಾತ್ಮನಲ್ಲಿ ಇಲ್ಲ। ನಿಷ್ಕಾಮ ಭಾವದಿಂದ ಧರ್ಮಗಳನ್ನು ಆಚರಿಸಿದಾಗ ಭಗವತ್ ಕೃಪೆಯಿಂದ ಪ್ರಾಪ್ತವಾದ ಭಕ್ತಿಯೋಗದ ಮೂಲಕ ಈ ಮಿಥ್ಯಾ ಪ್ರತೀತಿಗಳು ನಿಧಾನವಾಗಿ ತೊಲಗಿ ಹೋಗುತ್ತೆ, ನಿಧಾನವಾಗಿ ಈ ಮಿಥ್ಯೆ ತೊಲಗಿ ಹೋಗುತ್ತೆ। ಯಾವಾಗ ಅಂದರೆ ನಾವು ನಿಷ್ಕಾಮ ಭಾವದಿಂದ ಧರ್ಮಗಳನ್ನು ಆಚರಿಸಬೇಕು, ಆವಾಗ ಭಗವತ್ ಕೃಪೆಯಿಂದ ಪ್ರಾಪ್ತವಾದ ಭಕ್ತಿಯೋಗದ ಮೂಲಕ, ಭಕ್ತಿಯೋಗ ಭಗವಂತನ ಕೃಪೆ ಬೇಕು, ಅಲ್ಲಿಂದ ಪ್ರಾಪ್ತವಾದ ಭಕ್ತಿಯೋಗದ ಮೂಲಕ ಇದೆಲ್ಲ ಹೋಗುತ್ತೆ ಅಂತ।
ಸಮಸ್ತ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮೆಟ್ಟಿ ಸಾಕ್ಷಿ ರೂಪವಾದ ಶ್ರೀಹರಿಯಲ್ಲಿ ನಿಶ್ಚಲವಾಗಿ ನೆಲೆಗೊಂಡಾಗ ಗಾಢ ನಿದ್ದೆಯಲ್ಲಿ ಮಲಗಿದ ಮನುಷ್ಯನಂತೆ ಜೀವಿಯ ರಾಗದ್ವೇಷಾದಿ ಎಲ್ಲ ಕ್ಲೇಶಗಳೂ ಪೂರ್ಣವಾಗಿ ನಾಶಗೊಳ್ಳುವವು. ಶ್ರೀ ಕೃಷ್ಣ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಶ್ರವಣ ಮಾಡುತ್ತಿದ್ದರೆ ಸಮಸ್ತ ದುಃಖ ರಾಶಿಯೂ ಶಾಂತವಾಗಿ ಬಿಡುವುದು. ಹೀಗಿರುವಾಗ ನಮ್ಮ ಹೃದಯದಲ್ಲಿ ಅವನ ಪಾದಾರವಿಂದಗಳ ಧೂಳನ್ನು ಸೇವಿಸಬೇಕೆಂಬ ಪರಮ ಪ್ರೇಮವು ಜಾಗೃತಗೊಂಡರೆ ಮತ್ತೆ ಹೇಳೋದೇನಿದೆ ಅಂತ ವಿದುರ ಹೇಳ್ತಾನೆ. ಮಹಾತ್ಮರೇ, ನನ್ನ ಪ್ರಶ್ನೆಗೆ ಉತ್ತರವಾಗಿ ತಾವು ಹೇಳಿದ ಸೂಕ್ತಿ ಎಂಬ ಖಡ್ಗದಿಂದ ನನ್ನ ಸಂದೇಹವು ಸಮೂಲವಾಗಿ ಕತ್ತರಿಸಿ ಹೋಯಿತು. ಈಗ ನನ್ನ ಮನಸ್ಸು ಪರಮಾತ್ಮನ ಸ್ವತಂತ್ರತೆ ಮತ್ತು ಜೀವಿಯ ಪರತಂತ್ರತೆ ಎಂಬ ಎರಡು ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡಿದೆ. ಎಷ್ಟು ಚೆನ್ನಾಗಿ ಉದಾಹರಿಸಿಕೊಟ್ರು ಅವರು ಚಂದ್ರ ಮತ್ತು ಚಂದ್ರನ ಬಿಂಬ ಅಂತ. ಜ್ಞಾನಿ ಶ್ರೇಷ್ಠರೇ, ಜೀವಿಯಲ್ಲಿ ಕಂಡುಬರುವ ಕ್ಲೇಶಾದಿಗಳ ಆಧಾರ ಕೇವಲ ಭಗವಂತನ ಮಾಯೆಯೇ ಆಗಿದೆ ಎಂದು ತಾವು ತಿಳಿಸಿದುದು ಸರಿಯಾಗಿಯೇ ಇದೆ. ಆ ಕ್ಲೇಶವು ಮಿಥ್ಯ ಹಾಗೂ ಆಧಾರರಹಿತವಾಗಿದೆ. ಏಕೆಂದರೆ ಈ ವಿಶ್ವದ ಮೂಲ ಕಾರಣವು ಮಾಯೆಯಲ್ಲದೆ ಬೇರೆ ಏನೂ ಇಲ್ಲ. ಮಾಯೆ ಎಲ್ಲ ಮಾಯೆ, ಎಲ್ಲ ಮಾಯೆ, ಎಲ್ಲ ಭಗವಂತನ ಮಾಯೆ ಅಂತ. ಈ ಪ್ರಪಂಚದಲ್ಲಿ ಎರಡು ವರ್ಗದ ಜನರೇ ಸುಖವಾಗಿರ್ತಾರೆ. ಯಾರವರು? ಅಜ್ಞಾನಿಗಳು. ಏನೂ ತಿಳಿದಿರಬಾರದು ಅಜ್ಞಾನಿಗಳವರು, ಕಡು ಮೂರ್ಖರು ಅವರು ಸುಖವಾಗಿರ್ತಾರೆ. ಇನ್ನೊಬ್ಬರು ಬುದ್ಧಿ ಮುಂತಾದವುಗಳಿಂದ ಮೀರಿರುವ ಭಗವಂತನನ್ನ ಹೊಂದಿರುವವರು, ಬುದ್ಧಿ ಮುಂತಾದವುಗಳಿಂದ ಮೀರಿರುವ ಭಗವಂತನನ್ನ ಹೊಂದಿರುವವರು ಅವರು ಸುಖವಾಗಿರ್ತಾರೆ. ನಡುವಿನ ಶ್ರೇಣಿಯ ಜನರು ಸಂಶಯಗಳಿಗೆ ವಶರಾಗಿ ದುಃಖ ಪಡುತ್ತಿರುತ್ತಾರೆ. ಇದಕ್ಕೆ ಬಹಳಷ್ಟು ಹೇಳ್ತೀವಿ. ಎಂಪ್ಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್ ಅಂತ ಹೇಳ್ತಾರೆ. ಆದರೆ ಒಂದು ವಿಧದಲ್ಲಿ ನಾವು ವಿದ್ಯಾರ್ಥಿ ಸಮೂಹವನ್ನೇ ತಗೊಂಡಾಗ ಏನೂ ತಿಳಿಯದವನು ಹಾಗೆ ಇರ್ತಾನೆ. ಮುಂಚೆಯಿಂದ ಹೇಗಿರ್ತಾನೋ ಅವನು ಬೆಳೀತಾ ಬೆಳೀತಾನೋ ಹಾಗೆ ಇರ್ತಾನೆ. ಒಂದೇ ವಿಧ ಬೇಕಿದ್ರೆ ಟೀಚರ್ಸ್ಗೆ ಒಂದು ಗುರುಗಳಿಗೆ ಇರುವಂತಹ ಒಂದು ಗೌರವ ಭಕ್ತಿಯಲ್ಲ, ಮತ್ತೊಂದು ತುಂಬ ಚೆನ್ನಾಗಿ ಓದ್ಕೊಂಡು ಡಿಸ್ಟಿಂಕ್ಷನ್ ಎಲ್ಲ ಪಡ್ಕೊಂಡು ಬಂದ ರೀತಿಯ ವಿದ್ಯಾರ್ಥಿಗಳು ಹಾಗೆ ಇರ್ತಾರೆ. ಈ ಮಧ್ಯದಲ್ಲಿ ಇರ್ತಾರಲ್ಲ ಅರ್ಧಂಬರ್ಧ ತಿಳಿದವರು, ಅರ್ಧ ಬೆಂದವರು, ಅರ್ಧ ಬೆಂದಿಲ್ಲ, ಅರ್ಧ ಬೆಂದಿಲ್ಲ ಅನ್ಬೇಕಾ ಅರ್ಧ ಬೆಂದಿದ್ದಾರ ಅನ್ನೋದು ನೋಡೋದಿಲ್ಲ. ಅವರೆಲ್ಲರೂ ಏನೋ ಒಂದು ಪದವಿ ಸಿಕ್ತು ಅಂದ ತಕ್ಷಣ ನಾನೇ ಅನ್ನುವಂತಹ ಅಹಮ್ಮೆಲ್ಲ ಬಂದ್ಬಿಟ್ಟಿರುತ್ತೆ ಅವರಿಗೆ. ಇದು ಅಜ್ಞಾನದಿಂದ ಕೂಡಿದ ಕಡುಮೂರ್ಖರು ಸುಖವಾಗಿರ್ತಾರೆ, ಏನೂ ಗೊತ್ತಿಲ್ಲ. ಬುದ್ಧಿ ಮುಂತಾದವುಗಳಿಂದ ಮೀರಿರುವ ಭಗವಂತನನ್ನು ಹೊಂದಿರುವವರು ಅವರು ಖುಷಿಯಾಗಿರ್ತಾರೆ. ನಡುವಿನ ಶ್ರೇಣಿಯ ಜನರು ಸಂಶಯಗಳಿಗೆ ವಶರಾಗಿ ದುಃಖ ಪಡುತ್ತಿರ್ತಾರೆ. ಪೂಜ್ಯರೇ, ಈ ಅನಾತ್ಮ ವಸ್ತುಗಳು ವಾಸ್ತವವಾಗಿ ಇಲ್ಲವೇ ಇಲ್ಲ, ಕೇವಲ ಕಂಡು ಬರುತ್ತವಷ್ಟೇ ಎಂಬ ನಿಶ್ಚಯವು ನಿಮ್ಮ ಕೃಪೆಯಿಂದ ನನಗೆ ಉಂಟಾಯಿತು. ಈಗ ನಿಮ್ಮ ಚರಣಗಳ ಸೇವೆಯ ಪ್ರಭಾವದಿಂದ ಆ ಪ್ರತೀತಿಗಳನ್ನು ಹೋಗಲಾಡಿಸಿಕೊಳ್ಳುವೆನು. ಈ ತಮ್ಮ ಚರಣಗಳ ಸೇವೆಯಿಂದ ನಿತ್ಯ ಸಿದ್ಧ ಭಗವಾನ್ ಮಧುಸೂದನನ ಚರಣಕಮಲದಲ್ಲಿ ಉತ್ಕಟ ಪ್ರೇಮ ಮತ್ತು ಆನಂದದ ವೃದ್ಧಿಯಾಗುತ್ತದೆ. ಅದು ಹುಟ್ಟು ಸಾವುಗಳನ್ನು ನಾಶ ಮಾಡಿಬಿಡುತ್ತದೆ. ಭಗವದ್ಭಕ್ತರಾದ ಮಹಾತ್ಮರೇ ಭಗವತ್ ಪ್ರಾಪ್ತಿಯ ಸಾಕ್ಷಾತ್ ಮಾರ್ಗವಾಗಿದ್ದಾರೆ. ಅವರಲ್ಲಿ ಸದಾಕಾಲ ದೇವದೇವನಾದ ಶ್ರೀಹರಿಯ ಗುಣಗಾನವಾಗುತ್ತಾ ಇರುತ್ತೆ. ಅಂತಹ ಮಹಾತ್ಮರ ಸೇವಾಭಾಗ್ಯವು ಅಲ್ಪ ಗುಣವುಳ್ಳವರಿಗೆ ದೊರಕಲಾರದು. ದುರಾಪ ಹೆಲ್ಪ ತಪಸಃ ಸೇವಾ ವೈಕುಂಠ ವತ್ಮರ್ಸು ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನ. ಪೂಜ್ಯರೇ, ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತನು ಕ್ರಮವಾಗಿ ಮಹತ್ತು ಮುಂತಾದ ತತ್ವಗಳನ್ನು ಹಾಗೂ ಅದರ ವಿಕಾರಗಳನ್ನು ರಚಿಸಿ ಮತ್ತೆ ಅವುಗಳ ಅಂಶಗಳಿಂದ ವಿರಾಟ್ ಪುರುಷನನ್ನು ನಿರ್ಮಿಸಿದನು. ಅನಂತರ ತಾನೇ ಅದರಲ್ಲಿ ಪ್ರವೇಶಿಸಿದನು ಅಂತ ನೀವು ತಿಳಿಸಿದ್ರಿ. ಆ ವಿರಾಟ್ ಪುರುಷನಿಗೆ ಸಾವಿರಾರು ಕಾಲುಗಳು, ಮೊಣಕಾಲುಗಳು, ಬಾಹುಗಳು ಇವೆ. ಆತನನ್ನೇ ವೇದಗಳು ಆದಿಪುರುಷನೆಂದು ತಿಳಿಸುತ್ತವೆ, ಕರೆಯುತ್ತವೆ. ವಿಸ್ತಾರಗೊಂಡ ಈ ಸಮಸ್ತ ಲೋಕಗಳು ಆತನಲ್ಲಿಯೇ ಅಡಕವಾಗಿವೆ. ಇಂದ್ರಿಯ ವಿಷಯಗಳಿಂದಲೂ ತ್ರಿಗುಣಗಳಿಂದಲೂ ಕೂಡಿದ ಇಂದ್ರಿಯ ಬಲ, ಮನೋಬಲ, ಶಾರೀರಿಕ ಬಲಗಳೊಂದಿಗೆ ಹತ್ತು ವಿಧವಾದ ಪ್ರಾಣಗಳೂ ಆತನಲ್ಲೇ ಸೇರಿಕೊಂಡಿವೆ. ಬ್ರಾಹ್ಮಣಾದಿ ವರ್ಣಗಳೂ ಆತನಿಂದಲೇ ಹುಟ್ಟಿದವು ಎಂಬುದನ್ನು ವರ್ಣಿಸಿದ್ರಿ. ಈಗ ನನಗೆ ಆ ಪರಮಾತ್ಮನ ಬ್ರಹ್ಮಾದಿ ವಿಭೂತಿಗಳನ್ನು ತಿಳಿಸಿರಿ. ಈ ಇಡೀ ಬ್ರಹ್ಮಾಂಡವನ್ನು ತುಂಬಿಕೊಂಡಿರುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೇ ಮೊದಲಾದ
ಬಂಧುಗಳೊಡನೆ ಕೂಡಿದ ಎಲ್ಲ ಪ್ರಜೆಗಳು ಆ ವಿಭೂತಿಯಿಂದಲೇ ಉಂಟಾದವರಲ್ವೇ? ಆ ವಿರಾಟ್ ಪುರುಷನು ಬ್ರಹ್ಮಾದಿ ಪ್ರಜಾಪತಿಗಳಿಗೂ ಪ್ರಭುವು. ಅವನು ಯಾವ ಯಾವ ಪ್ರಜಾಪತಿಗಳನ್ನು ಸೃಷ್ಟಿಸಿದನು, ಸೃಷ್ಟಿ ಉಪಸೃಷ್ಟಿ ಮತ್ತು ಮನ್ವಂತರಾದಿಗಳನ್ನು ಯಾವ ಕ್ರಮದಿಂದ ಸೃಷ್ಟಿಸಿದನು? ಮೈತ್ರೇಯರೇ, ಆ ಮನುಗಳ ವಂಶಗಳನ್ನು, ಆ ವಂಶಗಳಿಗೆ ಸೇರಿದ ರಾಜರ ಚರಿತ್ರೆಗಳನ್ನೂ ವರ್ಣಿಸಿರಿ. ಭೂಮಿಗೆ ಮೇಲೆ ಯಾವ ಲೋಕಗಳಿವೆ, ಕೆಳಗೆ ಯಾವ ಲೋಕಗಳಿದೆ, ಭೂಲೋಕದ ವಿಸ್ತಾರವೇನು, ಸ್ಥಿತಿ ಏನು ಎಂಬುದನ್ನು ವಿವರಿಸಿ. ತಿರ್ಯಕ್, ಮನುಷ್ಯರು, ದೇವತೆಗಳು, ತೆವಳುವ ಪ್ರಾಣಿಗಳು, ಪಕ್ಷಿಗಳು, ಜರಾಯುಜ, ಸ್ವೇದಜ, ಅಂಡಜ, ಉದ್ಭಿಜ, ಈ ನಾಲ್ಕು ಪ್ರಕಾರದ ಪ್ರಾಣಿಗಳ ಉತ್ಪತ್ತಿ ಕ್ರಮವನ್ನೂ ತಿಳಿಸಿರಿ. ಶ್ರೀಹರಿಯು ಸೃಷ್ಟಿ ಮಾಡುವಾಗ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಕ್ಕಾಗಿ ತನ್ನ ಗುಣಾವತಾರವಾದ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳಲ್ಲಿಯೂ, ಇತರ ಅವತಾರ ರೂಪಗಳಲ್ಲಿಯೂ ಯಾವ ಮಂಗಳಕರವಾದ ಲೀಲೆಗಳನ್ನು ಮಾಡಿದನು ಎಂಬುದನ್ನು ವರ್ಣಿಸಿರಿ. ಇದನ್ನೇ ತಿಳ್ಕೋಬೇಕು ನಾವು ಈ ಲೀಲೆಗಳನ್ನು ಮುಂದೆ. ವೇಷ ಆಚಾರ ಸ್ವಭಾವಗಳಿಗೆ ಅನುಸಾರವಾಗಿ ವರ್ಣಾಶ್ರಮಗಳ ವಿಭಾಗ, ಋಷಿಗಳ ಜನ್ಮ ಕರ್ಮಾದಿಗಳು, ವೇದಗಳ ವಿಭಾಗ, ಯಜ್ಞಗಳ ವಿಸ್ತಾರ, ಯೋಗದ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಅದಕ್ಕೆ ಸಾಧನವಾದ ಸಾಂಖ್ಯ ಮಾರ್ಗ, ಹಾಗೂ ಶ್ರೀ ಭಗವಂತನು ಉಪದೇಶಿಸಿದ ನಾರದ ಪಾಂಚರಾತ್ರಾದಿ ತಂತ್ರಶಾಸ್ತ್ರಗಳನ್ನು, ವಿಭಿನ್ನ ಪಾಷಂಡ ಮತಗಳ ಮಾರ್ಗಭೇದಗಳನ್ನು, ಅದರ ಪ್ರಚಾರದಿಂದ ಉಂಟಾಗುವ ವೈಷಮ್ಯವನ್ನು, ಪ್ರತಿಲೋಮ ವರ್ಣಗಳ ಸೃಷ್ಟಿ ಸ್ಥಿತಿಗಳನ್ನು, ಬೇರೆ ಬೇರೆ ಗುಣಗಳಿಂದಲೂ ಕರ್ಮಗಳಿಂದಲೂ ಜೀವರಿಗೆ ಉಂಟಾಗುವ ಬಗೆ ಬಗೆಯ ಗತಿಯನ್ನು ನಿರೂಪಿಸಿರಿ ಅಂತ ಹೀಗೆ ಕೇಳ್ತಾ ಹೋಗ್ತಾನೆ ವಿದುರ ಮೈತ್ರೇಯ ಮಹರ್ಷಿಗಳನ್ನ. ಮಹಾತ್ಮರೇ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳನ್ನು ಪರಸ್ಪರ ವಿರೋಧ ಬರದಂತೆ ಸಾಧಿಸುವ ಮಾರ್ಗಗಳನ್ನು, ವಾಣಿಜ್ಯ, ದಂಡನೀತಿ ಮತ್ತು ಶಾಸ್ತ್ರವರ್ಣದ ಶ್ರವಣದ ವಿಧಿಗಳನ್ನು, ಶ್ರಾದ್ದದ ವಿಧಿಯನ್ನು, ಪಿತೃದೇವಗಳ ದೇವತೆಗಳ ಸೃಷ್ಟಿಯನ್ನು, ಹಾಗೆಯೇ ಕಾಲಚಕ್ರದಲ್ಲಿ ಗ್ರಹ ನಕ್ಷತ್ರ ತಾರಾಗಣಗಳ ಸ್ಥಿತಿಗಳನ್ನು ಬೇರೆ ಬೇರೆಯಾಗಿ ವರ್ಣಿಸಿರಿ. ದಾನ, ತಪಸ್ಸು, ಇಷ್ಟಾಪೂರ್ತ ಕರ್ಮಗಳ ಫಲ ಏನು, ಪ್ರವಾಸ ಹಾಗೂ ಆಪತ್ಕಾಲದಲ್ಲಿ ಮನುಷ್ಯನು ಯಾವ ಧರ್ಮವನ್ನು ಆಚರಿಸಬೇಕು, ಎಷ್ಟೆಲ್ಲ ಪ್ರಶ್ನೆಗಳು. ಪುಣ್ಯಾತ್ಮರಾದ ಮೈತ್ರಿಯರೇ, ಧರ್ಮಕ್ಕೆ ಮೂಲ ಕಾರಣ ಆದ ಭಗವಾನ್ ಜನಾರ್ದನನು ಯಾವ ಆಚರಣೆಗಳಿಂದ ಸಂತುಷ್ಟನಾಗ್ತಾನೆ, ಯಾರ ಮೇಲೆ ಅನುಗ್ರಹ ತೋರಿಸ್ತಾನೆ, ಅದನ್ನೂ ಸಹ ನೀವು ವಿವರಿಸಿ. ದ್ವಿಜಶ್ರೇಷ್ಠರೇ, ದೀನವತ್ಸಲನಾದ ಗುರುಗಳು ತಮಗೆ ವಿಧೇಯರಾಗಿರುವ ಶಿಷ್ಯರಿಗೂ ಮತ್ತು ಪುತ್ರರಿಗೂ ಕೇಳದೆಯೇ ಹಿತೋಪದೇಶ ಮಾಡ್ತಾರೆ. ಪೂಜ್ಯರೇ, ಮಹದಾದಿ ತತ್ವಗಳ ಪ್ರಳಯಗಳು ಎಷ್ಟು ಪ್ರಕರಣಗಳಿವೆ, ಎಷ್ಟು ಪ್ರಕಾರಗಳಿವೆ, ಪ್ರಕಾರಗಳಾಗಿವೆ. ಶ್ರೀ ಭಗವಂತನು ಯೋಗನಿದ್ರೆಯಲ್ಲಿರುವಾಗ ಅವುಗಳಲ್ಲಿ ಯಾವ ಯಾವ ತತ್ವಗಳು ಅವನ ಸೇವೆ ಮಾಡುತ್ತವೆ, ಯಾವ ಯಾವ ತತ್ವಗಳು ಅವನಲ್ಲಿ ಲಯ ಹೊಂದುತ್ತವೆ, ಜೀವದ ತತ್ವ ಏನು, ಪರಮಪುರುಷನ ಸ್ವರೂಪ ಏನು, ಉಪನಿಷತ್ ಪ್ರತಿಪಾದಿತ ಜ್ಞಾನದ ಸ್ವರೂಪ ಮತ್ತು ಗುರು ಶಿಷ್ಯರ ಪಾರಸ್ಪರಿಕ ಪ್ರಯೋಜನವೇನು? ಪುಣ್ಯಾತ್ಮರೇ, ಆ ಜ್ಞಾನದ ಪ್ರಾಪ್ತಿಗಾಗಿ ವಿದ್ವಾಂಸರು ಯಾವ ಯಾವ ಉಪಾಯಗಳನ್ನು ಮಾಡಿದ್ರು, ಉಪಾಯಗಳನ್ನು ಹೇಳಿರುವರು? ಏಕೆಂದರೆ ಮನುಷ್ಯರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳು ತಾವೇ ತಾವಾಗಿ ಉಂಟಾಗಲಾರದಷ್ಟೇ. ಬ್ರಾಹ್ಮಣ ಶ್ರೇಷ್ಠರೇ, ಮಾಯ ಮೋಹದಿಂದಾಗಿ ನನ್ನ ವಿಚಾರ ದೃಷ್ಟಿಯು ನಷ್ಟವಾಗಿ ಬಿಟ್ಟಿದೆ. ನಾನು ಅಜ್ಞಾನನಾಗಿದ್ದೇನೆ, ತಾವು ನನ್ನ ಪರಮಹಿತೈಷಿಗಳು. ಆದ್ದರಿಂದ ಶ್ರೀಹರಿಯ ಜ್ಞಾನವನ್ನು, ಶ್ರೀಹರಿಯ ಲೀಲೆಯ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ನಾನು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ, ಉತ್ತರದೇ ಪಾಲಿಸ್ರಿ. ಪುಣ್ಯಾತ್ಮರಾದ ಮೈತ್ರೇಯರೇ, ಸಮಸ್ತ ವೇದಗಳ ಅಧ್ಯಯನ, ತಪಸ್ಸು, ಯಜ್ಞ, ದಾನಾದಿಗಳಿಂದ ಉಂಟಾಗುವ ಪುಣ್ಯವು ಭಗವಂತನ ಪುಣ್ಯವು ಭಗವತ್ ತತ್ವದ ಉಪದೇಶದಿಂದ ಚಿರಂಜೀವಿಯನ್ನು ಜನ್ಮ ಮೃತ್ಯು ಭಯದಿಂದ ಬೇರ್ಪಡಿಸಿ ಅವನನ್ನು ನಿರ್ಭಯನನ್ನಾಗಿಸುವುದರಲ್ಲಿ ಉಂಟಾಗುವ ಪುಣ್ಯದ 16ನೆಯ ಒಂದು ಭಾಗಕ್ಕೂ ಸರಿಸಾಟಿಯಾಗಲಾರದು ಅಂತ ಇದೆಲ್ಲ ಅನ್ವೇಷಕ ಮಹಾಮುನಿಗಳು ಹೇಳ್ತಾರೆ. ಇಲ್ಲೇ ರಾಜೇಂದ್ರ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರಲ್ವಾ ಇದನ್ನ. ಗುರುಶ್ರೇಷ್ಠನಾದ ವಿದುರನು ಹೀಗೆ ಪುರಾಣದ ವಿಷಯದಲ್ಲಿ ಪ್ರಶ್ನೆ ಮಾಡಿದಾಗ ಮುನಿಶ್ರೇಷ್ಠ ಅದರ ಮೈತ್ರಿಯರಿಗೆ ತುಂಬ ಸಂತೋಷ ಆಗುತ್ತಂತೆ. ಶ್ರೀ ಭಗವಂತನ ಕಥೆಯನ್ನು ಹೇಳಲು ಪ್ರೇರಣೆ ಬಂತಲ್ಲ ಅಂತ ಖುಷಿಯಾಗ್ತಾರೆ. ಹರ್ಷಗಳು ನಸುನಗುತ್ತಾ
ಅವನಿಗೆ ಹೀಗೆ ಹೇಳ್ತಾರೆ ಅನ್ನೋದರಲ್ಲಿ ಏಳನೇ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸಯಾಂ ಸಂಹಿತಾಯಾಂ ತೃತೀಯ ಸ್ಕಂದೇ ಸಪ್ತಮೋಧ್ಯಾಯ ಸಂಪೂರ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ.